हाई हेलो एल्लरिगू नमस्कार स्नेहितरे वेलकम बैक टू द चैनल अनुस्वयं कलिके नोडी कली स्नेहितरे इवत्तिन रेसिपी बंदु चिकन मलाई ई चिकन मलाई सामान्यवागी नीवु रेस्टोरेंटल मात्र तिंदिर्तीरा बट आद्रे अदरल्लि हाकुवंत केलवोंदु सीक्रेट इंग्रेडिएंट एनु ई रीति टेस्ट बरलिक्के उपयोगिसुवंत टिप्स आ टिप्स गळन्नेल्ल ई वीडियोदल्लि नीवु नोडबहुदु स्नेहितरे सक्कत् अंद्रे सक्कत् टेस्टी आगिरुत्ते इदु रोटी कुल्चा चपाती नानु बटर नानु ಎಲ್ಲದರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ ಸೊ ವಿಡಿಯೋಗೆ ಹೋಗೋ ಮೊದಲು ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಮೊದಲೇ ನೀವು ನೋಡ್ಬೋದು ಬನ್ನಿ ಸ್ನೇಹಿತರೆ ವಿಡಿಯೋಗೆ ಹೋಗೋಣ ಯಾವ ರೀತಿ ಈ ಚಿಕನ್ ಮಲಾಯಿ ಮಾಡೋದು ಅಂತ ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಕೊಂಡು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ 1/4 ಕೆಮ್ಮೆಣಸಿನಕಾಯಿ ಒಂದು 4 ಬ್ಯಾಡಗೆ ಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದೀನಿ ಸ್ವಲ್ಪ ಒಳ್ಳೆ ಕಲರ್ ಬೇಕು ಅಂದ್ರೆ ಸ್ನೇಹಿತರೆ ಇನ್ನೊಂದು 2 ಬ್ಯಾಡಗೆ ಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಳಿ ಅದಲ್ಲದೆ ನಾವು ಕೆಮ್ಮೆಣಸಿನಕಾಯಿ ಪುಡಿಯನ್ನು ಕೂಡ ಬಳಸ್ತೀವಿ ಅದು ಲಾಸ್ಟ್ ಅಲ್ಲಿ ಈಗ ಒಂದು 1/2 ಟೀಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಳ್ತಾ ಇದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ಸೋಂಪ ಹಾಕೋದ್ರಿಂದ ಸೋಂಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಅದಲ್ಲದೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಈಗ ಒಂದು 15 ರಿಂದ 20 ಗೋಡಂಬಿಯನ್ನು ಹಾಕೊಳ್ಳಿ ನಂತರ 3/3 ಪೀಸ್ನಷ್ಟು ಏಲಕ್ಕಿ ಒಂದು 5 ರಿಂದ 6 ಲವಂಗ ನಂತರ 2/2 ತುಂಡಷ್ಟು ಚಕ್ಕೆಯನ್ನು ಹಾಕೊಳ್ಳಿ ಸ್ನೇಹಿತರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ಜಾಸ್ತಿ ಯಾವುದೇ ಕಾರಣಕ್ಕೂ ಕೂಡ ಹಾಕೊಳ್ಳಿಕ್ಕೆ ಹೋಗಬೇಡಿ ಈಗ ಇದನ್ನ ಹಾಗೆ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ನಂತರ ದಪ್ಪ ಗಾತ್ರದ 2 ಈರುಳ್ಳಿಯನ್ನು ನಾನು ಇಲ್ಲಿ ಬಳಸ್ತಾ ಇದೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಕಡ 30-40 ಭಾಗದಷ್ಟು ಈರುಳ್ಳಿ ಬೆಂದ ನಂತರ ಇಲ್ಲಿ 3 ಜಾಮೂನ್ ಟೊಮೆಟೋನ ಹಾಕೊಳ್ತಾ ಇದೀನಿ ನೆನಪಲ್ಲಿರಲಿ ಜಾಮೂನ್ ಟೊಮೆಟೋ ಹಾಕೊಳ್ಳಿ ಉಳಿ ಅಂಶ ಜಾಸ್ತಿ ಬರೋದಿಲ್ಲ ಈಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ ಇದನ್ನ ಸೈಡ್ಗೆ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಆರಾಕಿ ಇಟ್ಕೊಳ್ಳಿ ತಣ್ಣಗಾಗಲಿ ಪ್ಲೇಟಲ್ಲಿ ಆರಾಕಿರೋ ಉದ್ದೇಶ ಬೇಗ ತಣ್ಣಗಾಗುತ್ತೆ ಅಂತ ಹೇಳಿ ಈಗ ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಏನು ಮಾಡ್ತೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಸ್ನೇಹಿತರೆ ನಾನು ಹೇಳಿದಾಗೆ ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಈ ಟೇಸ್ಟ್ ಅನ್ನು ಎನ್ಹಾನ್ಸ್ ಮಾಡಲಿಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಲಿನ್ ಕೆನೆಯನ್ನು ತೆಗೆದುಕೊಳ್ಳಿ ಇದನ್ನು ಕಂಪಲ್ಸರಿಯಾಗಿ ಹಾಕಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ ಈಗ ರೆಡಿ ಆಯಿತು ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಮತ್ತೆ ಅದೇ ಪಾತ್ರೆಗೆ 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಬೆಣ್ಣೆ ಯಾವುದಾದ್ರೂ ಹಾಕೊಳ್ಳಿ ಬೆಣ್ಣೆ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಆ ನಂತರ ಅದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಶೇಕಡ 50 ಭಾಗದಷ್ಟು ಈರುಳ್ಳಿ ಬೆಂದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ 3 ಟೀಸ್ಪೂನ್ನಷ್ಟು ಧನಿಯಾ ಪುಡಿ ಆನಂತರ 1/2 ಟೀಸ್ಪೂನ್ನಷ್ಟು ಗರಂ ಮಸಾಲ 1/4 ಟೀಸ್ಪೂನ್ನಷ್ಟು ಅರಿಶಿಣ ಇದೆಲ್ಲವನ್ನು ಹಾಕಿ ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಪ್ಪ ಅಂದರೆ ಈ ಮಸಾಲೆ ಸಾಮಗ್ರಿಗಳು ಬೇಗನೆ ಸೀದೋಗುತ್ತೆ ನೋಡಿ ಈಗ ಇಮಿಡಿಯೇಟ್ ನಾನಿಲ್ಲಿ 1 ಕೆಜಿಯಷ್ಟು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೊಂಡ್ರಾಯ್ತು ಈಗ ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಚೆನ್ನಾಗಿ ಚಿಕನನ್ನು ಉರ್ಕೋಬೇಕು ಈ ಮಸಾಲೆ ಸಾಮಗ್ರಿಗಳೇನಿದೆ ಸಮವಾಗಿ ಕ್ರಮಬದ್ಧವಾಗಿ ಒಂದಕ್ಕೊಂದು ಬೆರ್ತೋಗಬೇಕು ಸ್ನೇಹಿತರೆ ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ಚಿಕನ್ನಲ್ಲಿರುವಂಥ ನೀರಿನಂಶ ಬೇಗನೆ ಬಿಡುತ್ತೆ ನಂತರ ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡಿ ನೋಡ್ಕೊಳ್ಳಿ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ನೋಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ ಒಂದು 1/2 ಗ್ಲಾಸ್ನಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರು ಕೂಡ ಬೇಡ ಸ್ನೇಹಿತರೆ ಈಗ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 8-10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಆಗಿದೆ ನೋಡ್ತಾ ಇರ್ಬೋದು
टी स्पून रेड चिल्ली पौडर अथवा काश्मीरी रेड चिल्ली पौडर कूड़ा नहीं हाकोबू वे कलर बेंद्रे काश्मीरी चिल्ली यूज नर एर टी स्पून कसूरी मेथिया हाकोलता कई रीति उज्ज हाकोद्रा फ्लेवर तुम चेनते नर वो टी स्पून सक्रे स्नितरे होटल हाकुंत वो सीक्रेट इंग्रीडियंट अंत हेलबू काश्मीरी रेड चिल्ली उपयोगसोद्रे कलर बरते सो फाइनली स्विच ऑफ सर्व मादिनी नानु चपाती जो सर्व मादिनी ನೀವು ಯಾವುದ್ರ ಜೊತೆ ಬೇಕಾದರೂ ಇದನ್ನು ನೆಂಚ್ಕೊಂಡು ತಿನ್ಬೋದು ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ತುಂಬ ಸುಲಭವಾಗಿ ಚಿಕನ್ ಮಲಾಯಿ ಮಾಡೋದು ಅಂತ ಈ ಚಿಕನ್ ಮಲಾಯಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದನ್ನು ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್